ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳವಾಡಿ. ಇದು ಅರಣ್ಯದಲ್ಲಿ ರಣಹಂತಕ ಸಂಚಿಕೆ. ವೀರಪ್ಪನ ಹೆಸರು ಹೇಳಿದರೆ ಸಾಕು, ಅದೆಷ್ಟೊಂದು ಕತೆ ಹುಟ್ಟಿಕೊಳ್ಳುತ್ತಾ ಸಾಗುತ್ತದೆ. ಹೇಳುತ್ತಾ ಹೋದರೆ ಸಾಕಷ್ಟಿದೆ. ವೀರಪ್ಪನ ಬಗೆಗಿನ ಸಿನಿಮಾ ಮತ್ತು ಪುಸ್ತಕಗಳು, ಅದರಲ್ಲಿನ ಸತ್ಯ ಮತ್ತು ಮಿಥ್ಯದ ಕತೆ ಅದಾಗಲೇ ಹೇಳಿದ್ದೇನೆ. ಹೇಳದೆ ಉಳಿದು ಹೋದ ಕತೆ ಇದೆ, ಅದೇ ಇವತ್ತಿನ ಸಂಚಿಕೆಯ ಮುಖ್ಯ ವಿಷಯ. ಈ ಎಪಿಸೋಡ್ನ ಕೇಂದ್ರ ಬಿಂದು ದೇವರಾಜ್ ನಟಿಸಿದ ವೀರಪ್ಪನ ಹೆಸರಿನ ಸಿನಿಮಾ ಮತ್ತು ಲೋಕೇಶ್ ಗಿರಿಜಾ ಲೋಕೇಶ್ ದಂಪತಿಗಳ ಮಗ ಸೃಜನ್ ಲೋಕೇಶ್. ಮಜಾ ವಿತ್ ಸೃಜಾ ಕಾಮಿಡಿ ಶೋನ ನಿರ್ಮಾಪಕ ನಿರೂಪಕ ಎಂದರೆ ನಿಮಗೆ ಶಾಕ್ ಆಗಬಹುದು, ಆದರೆ ಇದು ನಿಜ. ಅಂದ ಹಾಗೆ ಇಲ್ಲಿಯ ವೀರಪ್ಪನ್, ಇಲ್ಲಿಯ ಸೃಜನ್ ದೇವರಾಜ್ ಅವರಿಗೂ ಇದಕ್ಕೂ ಸಂಬಂಧವಾದರೂ ಏನು ಅಂತ ನಿಮಗನ್ನಿಸುತ್ತದೆ? ಸಂಬಂಧವಿದೆ, ಅದನ್ನಿಲ್ಲಿ ಸ್ಪಷ್ಟಪಡಿಸುತ್ತೇನೆ. 3 ದಶಕಗಳ ಹಿಂದೆ ನಮ್ಮ ಗಾಂಧಿನಗರದ ಗಂಡು ಹುಲಿಗಳು ಒಂದು ಅವಿರಚಿತ ಸಾಹಸ ಮಾಡಿದ್ರು, ಅದೇ ವೀರಪ್ಪನೆಂಬ ಸಿನಿಮಾ. ಅದರಲ್ಲಿ ಸಾಹಸವೇನಿದೆ ಅಂತ ನಿಮಗನ್ನಿಸಬಹುದು, ಆದರೆ ವೀರಪ್ಪನ್ 100 ಜನರ ತಂಡ ಕಟ್ಟಿಕೊಂಡು ಸಾಕಷ್ಟು ಶಸ್ತ್ರಗಳನ್ನು ಇಟ್ಟುಕೊಂಡು ಅದಾಗ ತಾನೇ ಕಾಡನ್ನು ಲೂಟಿ ಮಾಡುತ್ತಿದ್ದ. ಭಯಾನಕ ಸಮಯವದು. ಅಂಥ ಸಮಯದಲ್ಲಿ ಆತನ ಊರು ಗೋಪಿನಾಥ ಮಾದೇಶ್ವರ ಬೆಟ್ಟ ಸುತ್ತಮುತ್ತಲು ಮತ್ತು ವೀರಪ್ಪನ ಅಡಗು ತಾಣಗಳಲ್ಲೇ ಸಿನಿಮಾ ಮಾಡಿ ಮುಗಿಸಿದ್ದು ಅಷ್ಟು ಸುಲಭದ ವಿಷಯವಲ್ಲ. ಅಂತಹ ಸಾಹಸವನ್ನು ಕನ್ನಡದ ಚಿತ್ರರಂಗದ ಹುಲಿಗಳು ಮಾಡಿದ್ದವು, ಆದರೆ ನಿರ್ದೇಶಕ ರವೀಂದ್ರನಾಥ್ ಈ ಸಿನಿಮಾಗೆ ಹಣ ಉಡಲು ಧೈರ್ಯ ಮಾಡುತ್ತಾರೆ. ಹಿರಿಯ ನಿರ್ಮಾಪಕ ಚಂದುಲಾಲ್ ಜೈನ್, ಆದರೆ ನಾಯಕನ ಪಾತ್ರ ಮಾಡುವವರು ಯಾರು? ಮೊದಲಿಗೆ ಶಂಕರ್ ನಾಗ್ ಆಯ್ಕೆಯಾಗುತ್ತಾರೆ. ಶಂಕರ್ ನಾಗ್ ಅತ್ಯಂತ ಖುಷಿಯಿಂದಲೇ ಆ ಪಾತ್ರ ಮಾಡಲು ಒಪ್ಪಿಕೊಳ್ಳುತ್ತಾರೆ. ಸಿನಿಮಾ ತಯಾರಿಯ ನಡುವಲ್ಲೇ ಶಂಕರ್ ನಾಗ್ ಭೀಕರವಾಗಿ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪುತ್ತಾರೆ. ಅದು ಎಷ್ಟು ಭೀಕರವಾಗಿತ್ತೆಂದರೆ ಶಂಕರ್ ನಾಗ್ ರವರ ರುಂಡ ಮುಂಡವೇ ಬೇರ್ಪಟ್ಟಿತ್ತು. ಇದನ್ನು ಕಂಡ ಇಡೀ ಚಿತ್ರರಂಗವೇ ಬೆಚ್ಚಿ ಬೆರಗಾಗಿತ್ತು. ಈ ನಡುವೆ ಒಂದು ವಿಷಯ ಬಿರುಗಾಳಿಯಂತೆ ಬಂದಿರಗಿತ್ತು. ಶಂಕರ್ ನಾಗ್ ವೀರಪ್ಪನ ಹೆಸರಿನ ಸಿನಿಮಾದಲ್ಲಿ ನಟಿಸುತ್ತಾರೆ ಎಂಬ ಕಾರಣಕ್ಕೆ ವೀರಪ್ಪನ್ ಶಂಕರ್ ನಾಗ್ ಕೊಲೆ ಮಾಡಿದ್ದಾನೆ ಎಂಬ ಗುಸುಗುಸು ದಟ್ಟವಾಗಿ ಹರಡಿತ್ತು. ಅದು ಅಂದಿನ ಪತ್ರಿಕೆಗಳು ಅನುಮಾನ ವ್ಯಕ್ತಪಡಿಸಿ ಬರಹಗಳನ್ನು ಪ್ರಕಟಿಸಿದವು. ಪೊಲೀಸರು ತನಿಖೆ ನಡೆಸಿದರು, ಆದರೆ ಶಂಕರ್ ನಾಗ್ ಕಾರು ಅಪಘಾತಕ್ಕೂ ವೀರಪ್ಪನಿಗೂ ಯಾವುದೇ ಸಂಬಂಧವಿರಲಿಲ್ಲ. ಹೀಗಾಗಿ ಚಿತ್ರರಂಗಕ್ಕೆ ಮತ್ತು ವೀರಪ್ಪನ್ ಚಿತ್ರತಂಡಕ್ಕೆ ಕೊಂಚ ಧೈರ್ಯ ಬಂತು. ಅದಾಗಲೇ ಸಿನಿಮಾದ ಎಲ್ಲ ಪಾತ್ರವರ್ಗಗಳ ಆಯ್ಕೆಯೂ ಆಗಿತ್ತು. ಎಲ್ಲರೂ ಧೈರ್ಯ ಮಾಡಿ ವೀರಪ್ಪನಿದ್ದ ಸ್ಥಳಗಳಲ್ಲೇ ಚಿತ್ರೀಕರಣ ಮಾಡಲು ಒಪ್ಪಿಕೊಂಡಿದ್ದರು. ಲೋಕೇಶ್, ಸುಂದರ್ ಕೃಷ್ಣ ಅರಸ್, ವನಿತಾ ವಾಸು, ಮುಖ್ಯಮಂತ್ರಿ ಚಂದ್ರು, ತೂಗುದೀಪ ಶ್ರೀನಿವಾಸ್, ಹೊನ್ನಾವಳಿ ಕೃಷ್ಣ, ಶಿವಕುಮಾರ್, ಹೀಗೆ ಎಲ್ಲರೂ ಶೂಟಿಂಗಿಗೆ ತಯಾರಾಗಿದ್ದರು. ಆದರೆ ವೀರಪ್ಪನ್ ಪಾತ್ರ ಮಾಡುವವರು ಯಾರು? ಭಯದಿಂದ ಯಾರು ಮುಂದೆ ಬರಲಿಲ್ಲ, ಅಥವಾ ಹಾರ್ಡ್ಕೋರ್ ಕ್ರಿಮಿನಲ್ ಪಾತ್ರದಲ್ಲಿ ನಟಿಸಲು ಯಾರು ಮುಂದೆ ಬರಲಿಲ್ಲ. ಆದರೆ ಆ ಪಾತ್ರವನ್ನು ಮಾಡಲು ಇಷ್ಟಪಟ್ಟು ಮುಂದೆ ಬಂದವರು ಶಂಕರ್ ನಾಗ್ ಅತ್ಯಾಪ್ತ ಗೆಳೆಯ ದೇವರಾಜ್. ಗೆಳೆಯ ಶಂಕರ್ ನಾಗ್ನ ಕೊನೆಯ ಕಂತಿನ ಆಸೆಯನ್ನು ಈಡೇರಿಸಲು ದೇವರಾಜ್ ನಿರ್ಭಯವಾಗಿ ನಟಿಸಿದರು. ಸಿನಿಮಾ ಕೂಡ ಭರ್ಜರಿ ಯಶಸ್ಸು ಕಂಡಿತ್ತು. ಅದು ಯಾರು ಕೇಳರಿಯದ ರೀತಿಯಲ್ಲಿ ಕೋಟಿಗಟ್ಟಲೆ ಹಣವನ್ನು ಮಾಡಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ದೇವರಾಜರ ಅಭಿನಯಕ್ಕೆ ರಾಜ್ಯ ಪ್ರಶಸ್ತಿಯು ಲಭಿಸಿತ್ತು. ಅಂದ ಹಾಗೆ ವೀರಪ್ಪನ್ ಸಿನಿಮಾದಲ್ಲಿ ದೇವರಾಜ್ ಅವರಿಗೆ ವೀರಪ್ಪನಂತೆ ದೊಡ್ಡ ಮೀಸೆ ಇಲ್ಲ. ಅದಕ್ಕೂ ಒಂದು ಕಾರಣವಿದೆ. ಅಲ್ಲಿಯವರೆಗೂ ವೀರಪ್ಪನ್ ಹೇಗಿದ್ದಾನೆ ಎಂಬ ಒಂದೇ ಒಂದು ಕುರುಹು ಇರಲಿಲ್ಲ, ಫೋಟೋ ಸಹ ಲಭ್ಯವಿರಲಿಲ್ಲ. ಹೀಗಾಗಿ ಅಷ್ಟು ದೊಡ್ಡ ಮೀಸೆ ದೇವರಾಜ್ ಅವರಿಗೆ ಇರಲಿಲ್ಲ. ಆದರೆ ವೀರಪ್ಪನನ್ನು ಬೆಂಗಳೂರಿನ ಉಪ್ಪಾರಪೇಟೆಯ ಪೊಲೀಸರು ಒಮ್ಮೆ ಬಂಧಿಸಿದಾಗ ಒಂದು ಕಪ್ಪು ಬಿಳುಪಿನ ಫೋಟೋ ತೆಗೆದುಕೊಂಡಿದ್ದರು. ಹೀಗಾಗಿ ಅದೇ ರೀತಿಯಲ್ಲಿ ದೇವರಾಜ್ಗೆ ಗೆಟಪ್ ಹಾಕಿಸಿದರು. ಅಂದ ಹಾಗೆ ನಾನು ಹೇಳಹೊರಟಿದ್ದು ಸೃಜನ್ ಮತ್ತು ವೀರಪ್ಪನ್ ಕಥೆಯನ್ನ, ಆದರೆ ಹೇಳಿದ್ದು ಶಂಕರ್ ನಾಗ್ ದೇವರಾಜ್ ಕಥೆಯನ್ನ. ಇದೇ ಕುತೂಹಲ ಮುಂದಿನ ಸಂಚಿಕೆಗೆ ಇರಲಿ. ಅಲ್ಲಿಯ ತನಕ ಮೀಟ್ ಅಂಡ್ ಸೀ.